ತೋಟದಲ್ಲಿ ಹೋಗ್ತಾ ಇದ್ದಾಗೆ ಬೇರೆ ಬೇರೆ ಹೊಸ ಹೊಸ ರೀತಿಯ ಹಣ್ಣುಗಳೆಲ್ಲ ಕಾಣಲಿಕ್ಕೆ ಸಿಗ್ತಾ ಉಂಟು. ಅಂದರೆ ನಾವು ಇಷ್ಟರವರೆಗೆ ಕಾಣದಂಥದ್ದು ಕಳೆದ ಭಾಗದಲ್ಲಿ ಬಳಂಜ ಫಾರ್ಮ್ಸ್ನಲ್ಲಿರುವ ಹಲವು ಹಣ್ಣುಗಳನ್ನು ನಾವು ತೋರಿಸಿದ್ದೇವಲ್ವ, ನೀವೆಲ್ಲರೂ ಇಷ್ಟಪಟ್ಟಿದ್ದೀರಿ ಕೂಡ. ಯಾರಾದರೂ ನೋಡಲಿಲ್ಲ ಅಂತೇಳಿ ಆದರೆ ಖಂಡಿತವಾಗಿಯೂ ನೋಡಿ ಆಯಿತಾ. ಇವತ್ತು ನಾವು ಇದೇ ಫಾರ್ಮ್ಸ್ನಲ್ಲಿರುವ ಹಲವು ಪರಿಚಯವಿಲ್ಲದ ಸಸ್ಯ ಸಂಪತ್ತುಗಳನ್ನು ಮತ್ತು ಪರಿಚಯವಿಲ್ಲದ ಹಣ್ಣುಗಳನ್ನೆಲ್ಲ ನೋಡಲಿಕ್ಕಿದ್ದೇವೆ ಆಯಿತಾ. ಅದೇ ರೀತಿ ನಮ್ಮ ಆದ್ಯ ಶರ್ಮ ಇದ್ದಾನಲ್ಲ, ಅವ ಒಂದು ಕಸಿ ಕಟ್ಟುವ ವಿಧಾನವನ್ನು ಕೂಡ ತೋರಿಸ್ಲಿಕ್ಕಿದ್ದಾನೆ. ಇದೆಂತದು? ಬಳ್ಳಿ ಸೀತಾಫಲ. ಇದೀಗ ಹೂವ ಕಾಯಿ ದೊಡ್ಡದು ಜೂನ್ ಜುಲೈಯಲ್ಲಿ ಫ್ಯಾಷನ್ ಫ್ರೂಟಿನ ಹಾಗೆ ಬರುವಂತದ್ದು. ಒಂದು ಗೊಂಚಲ್ನಲ್ಲಿ 4-5 ಹಣ್ಣು ಬರ್ತದೆ. ಇದೊಂದು ಏರೋಪ್ಲೇನ್ ಹತ್ತಿ ಅಂತೆ, ಬಾಲ್ಸ ಹಾಗೆ ಅಂತದ ಹೆಸರು. ಇದು ಭಯಂಕರ ಹಗುರದ ಹತ್ತಿ ಅಂತೆ. ಮರವನ್ನು ಏರೋಪ್ಲೇನ್ ನ ಬಾಡಿಗೆ ಕಟ್ಟಲಿಕ್ಕೆ ಉಪಯೋಗ ಮಾಡ್ತಿದ್ದಂತೆ, ಅಷ್ಟು ಹಗುರ ಅಂತೆ. ಹತ್ತಿ ನೋಡಿ, ಬೂದು ಬಣ್ಣದ ಹತ್ತಿ, ಹಣ್ಣಲ್ಲ ಇದು. ಸೀಡ್ಲೆಸ್ ಬಾಟ್ಲ್ ಗೋ ಅಂತೇಳಿ, ಬಾಟ್ಲಿ ಇದ್ದಾಗೆ ನೋಡಿ. ಇದೊಂದು ಒಳ್ಳೆ ಬಾಟ್ಲಿ ಶೇಪಲ್ಲಿ ಬರುವಂಥದ್ದು. ಇದು ಥೈಲ್ಯಾಂಡಿಂದ ತಂದದ್ದು. ಹಣ್ಣಲ್ಲ, ಬೆಳೆ ಇರಬೇಕಷ್ಟೇ. ಒಂದು ತೋರಿಸ್ತೇನೆ ನಾನು ನಿಮಗೆ ಅಷ್ಟೇ ನೋಡಿ. ಒಂದು ಬೀಜ ಉರುದಿಲ್ಲ ಇದರಲ್ಲಿ. ಒಳ್ಳೆ ಹಣ್ಣಾಗುವಾಗ ನಿಮ್ಮ ಇದು ಸಪರ್ಜಿಯಲ್ಲಿ ಉಂಟಲ್ಲ, ಪಿಯರ್ ಉಂಟಲ್ಲ, ಪಿಯರ್ ಇದ್ದಾಗಿರ್ತದೆ. ಇದು ಭಾರಿ ಟೇಸ್ಟ್ ಉಂಟದ್ದು. ಫ್ರೆಂಡ್ಸ್, ಇಲ್ಲಿ ಒಂದು ಜ್ಯೂಸಿಗಾಗುವಂಥ ಒಂದು ರೀತಿಯ ಹಣ್ಣು ಅರಸೋಬಾಯಿ ಅಂತೆ. ಇಂಜಿನಿಯರ್ಸ್ ಟಿಪಿ ಟಾಟಾ ಅಂತೇಳಿದ್ರ ಸಸ್ಯಶಾಸ್ತ್ರೀಯ ಹೆಸರು. ಗೇರು ಹಣ್ಣು, ಪೈನಾಪಲ್ಲು ಮತ್ತು ಫ್ಯಾಷನ್ ಫ್ರೂಟು, ಇದು 3-4 ಒಂದು ಮಿಕ್ಸೆಡ್ ಫ್ಲೇವರು. ಹುಳಿ ಜ್ಯೂಸಿಗೆ ಮಾತ್ರ ಹೆಚ್ಚು ಇದು ಬರುವಂಥದ್ದು, ಬೇರೆ ಯಾವುದಕ್ಕೂ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. 4-5 ಹಣ್ಣಿನ ಟೇಸ್ಟ್ ಒಟ್ಟಿಗೆ ಸೆಟ್ ಆಗಿರುವಂಥದ್ದು ಇದರಲ್ಲಿ. ಯಾವತ್ತು ಪುನರ್ಪುಳಿಯಲ್ಲಿ ಪರ್ಪಲ್ ಕಲರ್ ಬರ್ತದೆ, ಇದು ಯೆಲ್ಲೋ ಕಲರ್, ಗಾರ್ಸಿನಿಯಾ ಕೋವಾ ಅಂತ ಹೇಳ್ತಾರೆ. ಈಗ ಕಾಯಿ ಇದು, ಅದು ಅರ್ಧ ಹಣ್ಣಾಗಿದೆ ನೋಡಿ, ಅದು ಪೂರ್ತಿ ಹಣ್ಣಾಗಿದೆ. ಕಸಿ ಕಟ್ಟಿದ್ದ ಇದು, ಗ್ರಾಫ್ಟ್ ಮಾಡಿದ್ದು. ಗ್ರಾಫ್ಟ್ ಮಾಡಿದ್ದು, ಇಲ್ಲಿಂದ ಗ್ರಾಫ್ಟ್ ಮಾಡಿದ್ದು. ಇದೀಗ ಒಂದು ಮಾವಿನ ಗಿಡ ಉಂಟು, ಇದಕ್ಕೆ ಕಸಿ ಕಟ್ಟುವುದನ್ನು ತೋರಿಸ್ಲಿಕ್ಕಿದ್ದಾನೆ. ಕಸಿ ಕಟ್ಟಲಿಕ್ಕೆ ತೋರಿಸುವುದು ಮಾತ್ರ ಜೂನಿಯರ್ ಮೀನು. ಹಾಗೆ ಅವರ ಹತ್ರ ನೋಡ, ಕಸಿ ಕಟ್ಟುದು ಯಾವ ರೀತಿ ಅಂತೆಲ್ಲ ಅವರ ಹತ್ರ ಕೇಳಿ ತಿಳ್ಕೊಳ್ಳು. ಹೇಗಣ್ಣ, ಕಸಿ ಕಟ್ಟಲಿಕ್ಕೆ ಮೇನ್ ಆಗಿ ಬೇಕಾದದ್ದು ಕಡ್ಡಿ. ಅದು ತುಂಬಾ ಬೆಳ್ತಿರ್ಬಾರ್ದು, ತುಂಬಾ ಎಳೆತ್ ಕೂಡ ಇರಬಾರ್ದು. ಮಧ್ಯಮ ಗಾತ್ರದಲ್ಲಿ ಇರುವ ಗೆಲ್ಲುಗಳನ್ನು ತಗೊಳ್ಬೇಕು. ಇದು ಗೋಮಾವು ಅಂತ. ಇದರ ಸ್ಪೆಷಾಲಿಟಿ ಅಂದ್ರೆ ಇದು ಬೀಜದ ಗಿಡದಲ್ಲೇ 3 ವರ್ಷದಲ್ಲಿ ಆಗ್ತದೆ. ಈಗ ಕಟ್ಟಿದ್ರೆ ಎಷ್ಟು ವರ್ಷದಲ್ಲಿ ಆಗ್ಬೋದು? ಕಟ್ಟಿದ್ರೆ ಒಂದು ವರ್ಷದಲ್ಲೇ ಕಾಯಿ ಆಗ್ಬೋದು. ಆದ್ರೆ ನಾವು ಅದನ್ನು ತೆಗಿಬೇಕು. 2 ವರ್ಷವರೆಗೆ ಮಾವಿನಕಾಯಿ ಆದ್ರೆ ನಾವು ಅದನ್ನು ತೆಗಿಬೇಕು. ಸೊಪ್ಪುಗಳಿದ್ರೆ ಅದು ಬದುಕಲಿಕ್ಕಿಲ್ಲ ಅಂತ ಅಲ್ಲ? ಬದುಕ್ತದೆ, ಆದ್ರೆ ಅದು ಚಿಗುರಿದ ಯಾವಾಗ ಅಂತ ಗೊತ್ತಾಗುದಿಲ್ಲ. ಮತ್ತೆ ಪೆಪ್ಸಿ ಕ್ಯಾಪ್, ಇದನ್ನು ಕಸಿ ಕಟ್ಟಿದ ಮೇಲೆ ಹಾಕ್ಲಿಕ್ಕೆ, ರಿಬ್ಬನ್ ಅದನ್ನು ಸುತ್ತಲಿಕ್ಕೆ. ಫ್ರೆಂಡ್ಸ್, ಈಗ ನೋಡಿ, ಕಸಿ ಕಟ್ಟಲಿಕ್ಕೆ ಅಂತ ಹೇಳಿ ತಕ್ಕೊಂಡದ್ದು ಮಾವಿನ ಗಿಡ. ಇದಕ್ಕೆ ಅಂತ ಇರೋ ಗತಿಯಲ್ಲ, ಬೇರೆ ಬೇರೆ ರೀತಿಯ ಕಸಿ ಕಟ್ಟುವಿಕೆ ಉಂಟಲ್ಲ, ಯಾವ್ದೆಲ್ಲ ಮಾಡ್ತೀರಿ ನೀವು? ಇದು ಸೈಡ್ ಗ್ರಾಫ್ಟ್ ಮಾಡ್ತಾ ಇದ್ದೇನೆ ನಾನು. ಈಗ ಸೈಡ್ ಗ್ರಾಫ್ಟ್ ಅಂತ ಹೇಳುವಂತ ಒಂದು ವಿಧಾನವನ್ನು ಮಾಡ್ತಾ ಇರುವಂತದ್ದು. ಈ ರೀತಿಯಾಗಿ ಸುಮಾರು ಸಮಯ ಆಯ್ತಾ ಕಟ್ಟುದು? ನಾನು 1 ವರ್ಷ. 1 ವರ್ಷ? 10 ವರ್ಷದ ಹುಡುಗ ನೋಡಿ, ತಂದೆಯಾಗಿ ಕಲಿತಾ ಇದ್ದಾನೆ. ಒಳ್ಳೆ ಒಂದು ಕಲೆ. ಈಗ ಎಂತ ಇಂತಹ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಲಿಕ್ಕೆ ತುಂಬಾ ಖುಷಿ ಆಗ್ತಾ ಉಂಟು. ನಿಮಗೆ ಕೂಡ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡ್ಲಿಕ್ಕೆ ಕೂಡ ಮರಿಬೇಡಿ. ಫ್ರೆಂಡ್ಸ್, ಇಲ್ಲ ನೋಡಿ, ಹಣ್ಣು ಕಾಣ್ತಾ ಇರುವಂಥದ್ದು ಅಚ್ಚಚ್ಚಾರಲ್ಲ, ಅಚ್ಚಚ್ಚಾರು ಅಚ್ಚಚ್ಚ ಹಾಗೆ ಬೇರೆ ಅಂತ ಎಲ್ಲ ಹೆಸರಲ್ಲಿ ಕರೀತಾರೆ. ನನಗೆ ಹೊಸ ಪರಿಚಯ ಇದು. ಹೇಗೆ ತಿನ್ಬೋದಿದ್ದಾರೆ? ಹೇಗೆ ಪುನರ್ಪುಳಿ ಎಲ್ಲ ತಿಂದಾಗೆ, ಮ್ಯಾಂಗೋಸ್ಟೀನ್ ಎಲ್ಲ ತಿಂದಾಗೆ ತಿನ್ನುವಂಥದ್ದು. ಆ್ಯಕ್ಚುಲಿ ಇದನ್ನು ಕೊಯ್ದು 1-5 ದಿವಸ ಇಡಬೇಕು, ಆವಾಗ ಹುಳಿ ಸ್ವೀಟ್ ಆಗ್ತದೆ. ಎಲ್ಲರಿಗೂ ಸ್ವಲ್ಪ ಹುಳಿ ಇರ್ತದೆ, ಆವಾಗ ಫ್ರೆಶ್ ತಿಂದರೆ ಒಳ್ಳೆ ಇದು ಟೇಸ್ಟ್ ಇರುವಂಥ ಹಣ್ಣು. ಇದೀಗ ಹೀಗೆ ತಿನ್ಬೋದು? ಹಾಂ, ಹಾಗೆ ತಿನ್ಬೋದು. ಅದು ಹಳದ್ದಲ್ಲ, ಅದು ಆ್ಯಕ್ಚುಲಿ ಓವರ್ ಮೆಚ್ಯೂರ್ ಆದಾಗ ಒಳಗಡೆ ಪಲ್ಪ್ ಎಲ್ಲ ಕಲರ್ ಹೋಗ್ತಾ ಇರುತ್ತೆ. ಇದರಲ್ಲಿ ಹುಳ ಆಗೋದಿಲ್ಲ? ಆಗೋದಿಲ್ಲ. ಇಲ್ಲ ಇಲ್ಲ ಫ್ರೆಂಡ್ಸ್, ಇಲ್ಲಿ ಒಂದು ಮಹಾಬಲ ಹುಳಿ ಅಂತೆ, ಮಹಾಫಲ ಹುಳಿ ಅಂತ ಹೇಳೋದು, ಮಾದಿಫಲ ಅಂತ ಹೇಳಿಕೊಂಡು. ಇದು ಹುಳಿಯಾಗಿರೋ ಹುಳಿ ಕಹಿ ಮಿಶ್ರ ಆಗಿರ್ತದೆ, ಆದರೆ ಇದು ಸ್ವೀಟ್ ವೆರೈಟಿ ಅಲ್ಲ. ಹೌದು, ಇದು ಒಳ್ಳೆ ಹಣ್ಣಾಗಿರುವಂಥದ್ದಲ್ಲ. ಇದು ಒಳ್ಳೆ ಅರಶಿನ ಬಣ್ಣ ಬಂದರೆ ಹಣ್ಣಾಯ್ತು ಅಂತ ಹೇಳಿ ಲೆಕ್ಕ.
ಇದೊಂದು ಪೀನಟ್ ಬಟರ್ ಫ್ರೂಟ್ ಅಂತೇಳಿ. ಇದರ ಸೊಪ್ಪು ಮತ್ತು ಗೆಲ್ಲು ಬಿಟ್ಟರೆ ಬಾಕಿ ಮಿಡಿ ಆಗಲಿ ಹಣ್ಣಾಗಲಿ ಎಲ್ಲವನ್ನು ತಿನ್ಲಿಕ್ಕೆ ಆಗ್ತದೆ ಅಂತೆ ಅಲ್ಲ. ಹೌದು, ಒಳ್ಳೆ ಕರಕುರು ಅಂತೇಳಿ ಇರ್ತದೆ. ಬೀಜ ಸಮೇತ, ಬೀಜ ಸಮೇತ ಕಡಲೆ ಹಾಗೆ. ಇದು ಆಲ್ಮೋಸ್ಟ್ ಹಣ್ಣಾಗಿರುವಂತಹ ಪೀನಟ್ ಬಟರ್ ಫ್ರೂಟ್. ಇನ್ನು ಕೂಡ ಕೆಂಪಾಗ್ತದಲ್ಲ, ಒಳ್ಳೆ ಕೆಂಪಾಗ್ತದೆ, ಆದರೆ ನಮಗೆ ಬೊಯ್ಲಿಕ್ಕೆ ಸಿಗೋದಿಲ್ಲ, ಹಕ್ಕಿಗಳು ಬಂದು ತಿಂತದೆ ಅಂತ ಹೇಳ್ತದೆ. ಇದನ್ನು ಒಳಗೆ ಹೇಗೆ ಉಂಟು ಅಂತೇಳಿ ನೋಡುವ, ಹೇಗುಂಟು ನೋಡಿ. ಅದರ ಬೀಜವನ್ನು ಸಮೇತ ತಿನ್ನದೆ. ಕ್ಯಾಟ್ ಐ ಫ್ರೂಟ್ ಅಂತೇಳಿ ಅದರ ಹೂ. ಇದು ಬರ್ಮಿಸ್ ಗ್ರೇಪ್ ಅಂತೇಳಿ, ಈ ಮರ ದ್ರಾಕ್ಷಿಯಲ್ಲಿ ಇನ್ನೊಂದು ಜಾತಿ, ಬಕಾರಿಯ ಸ್ಪೀಸೀಸಲ್ಲಿ ಇದೊಂದು ಜಾತಿ. ಇದೆಲ್ಲ ಕಾಯಿಗಳು ತುಂಬ, ಈಗ ಮೊನ್ನೆ ತುಂಬ ಕಾಯಿ ಇತ್ತು, ಫುಲ್ ಮರವೇ ಬಿಳಿಯಾಗುವಾಗ. ಇದು ಒಳಗಡೆಯ ಲಾಸ್ಟ್ ಇದು ಅಂದರೆ ಬಿದ್ದದ್ದು, ಇದು ನೋಡಿ ಈ ಒಂದು ಸೈಡ್ ಹೋಗಿದೆ, ಒಂದು ಒಂದು ದಳ ಮಾತ್ರ ಉಳ್ಕೊಂಡಿದೆ ಈಗ ಕೆಳ ಬಿದ್ದು. ಹೌದು, ವೈಟ್. ಇದು ಹಾಳಾದದ್ದು, ಇದು ಒಳ್ಳೆಯದುಂಟು. ಈ ಪಲ್ಪು ಬರ್ಮಾದ ಮರ ದ್ರಾಕ್ಷಿ. ಇಲ್ಲಿ ಒಂದು ಕಾಣುದು ನೋಡಿ, ರೆಡ್ ಪೈನಾಪಲ್, ಒಂದು ವೆರೈಟಿಯ ಪೈನಾಪಲ್, ಕೆಂಪು ಬಣ್ಣ ನೋಡಿ. ಇದು ಬ್ರೆಜಿಲಿನಿಂದ ನನ್ನ ಫ್ರೆಂಡ್ ಮಿಸ್ಟರ್ ಮೊಜೆಮ್ ಅಂತ ಹೇಳುವ ಚಿಕ್ಕ ಇಷ್ಟು ಚಿಕ್ಕ ಪಿಳ್ಳೆ ಕೊಟ್ಟದು. ಹಾಂ ಹಾಂ, ಅದನ್ನು ತಗೊಂಡು ಬಂದು ನಟ್ಟದ್ದು. ಈಗ ಇದೊಂದು ವೆರೈಟಿಯ ಪೈನಾಪಲ್ ನೋಡಿ, ಇಷ್ಟೇ ಚಿಕ್ಕಕ್ಕೆ ಆಗುವುದಂತೆ, ಒಂದು ಬಾಯಿಗಿಲ್ಲ. ಫ್ರೆಂಡ್ಸ್ ಇಲ್ಲಿ ಒಂದು ನೋಡಿ, ಇದು ನೂರು ತಲೆಯ ಪೈನಾಪಲ್ ಅಂತೆ. ಇದರಲ್ಲಿ ನಡುವಲ್ಲಿ ಕೂಡ ಒಂದು ಪೈನಾಪಲ್, ಹಾಗೆ ಅದರ ಫುಲ್ಲು ಮುಳ್ಳು ಎಲ್ಲ ಉಂಟಲ್ಲ, ಎಲ್ಲ ಕೂಡ ಪೈನಾಪಲ್. ಇದೆಲ್ಲ ಹಣ್ಣು ತಿನ್ಲಿಕ್ಕೆ, ಎಲ್ಲ ಕೂಡ ಹಣ್ಣಾಗುವಾಗ ತಿನ್ಲಿಕ್ಕೆ ಆಗ್ತದೆ ಅಂತ ನೋಡಿ. ಇದು ಹೇಗೆ ಪಿಳ್ಳೆ, ಇದು ಇದನ್ನ ಹಳದಿ ಬಣ್ಣ ಆಗ್ತದೆ. ಇದು ತಲೆ, ಇದು ಗಿಡ ಆಗ್ತದೆ ಪುನಃ, ಈ ಗಿಡಗಳು ಕೂಡ ಪುನಃ ಗಿಡ ಆಗ್ತದೆ. ಇಷ್ಟು ಕೂಡ ವಾಪಸ್ ಮೊದಲಿದ್ದಾಗೆ ಆಗ್ತದೆ. ಇದೆಲ್ಲ ಪೈನಾಪಲ್ಗಳು, ಇದೆಲ್ಲ ಹಣ್ಣು ಸಿಪ್ಪೆ ತೆಗೆದು ತಿನ್ಲಿಕ್ಕೆ ಆಗ್ತದೆ, ಬಾಳೆಹಣ್ಣು ತಿಂದಾಗೆ. ಹಾಗೆ ಇಲ್ಲಿ ಇನ್ನೊಂದು ನೋಡಿ, ಇದು ಮುಳ್ಳಿಲ್ಲದ ಪೈನಾಪಲ್, ಮುಳ್ಳಿಲ್ಲದ್ದು ರೆಡ್ ಕೆಂಪು ಒಳ್ಳೆ ಸಿಗುತ್ತೆ ಸಾಧಾರಣ. ನಮ್ಮ ಮಳೆ ತುಂಬ ಮಳೆ ಬಂದರೆ ಹುಳಿ ಆಗ್ತದೆ, ಅಲ್ಲದಿದ್ದು ಸ್ವೀಟ್ ಇರುತ್ತೆ, ಸ್ವೀಟ್ ಅಲ್ಲ. ಫ್ರೆಂಡ್ಸ್ ಇಲ್ಲಿ ಒಂದು ಕಾಣ್ತಾ ಇರುವಂಥದ್ದು, ಇದು ಕಜ್ಜಿ ಸೊರೆ ಅಂತೆ. ಇದು ಬೀಜ ಕಿತ್ತಿರುವಂಥದ್ದು ನೋಡಿ, ಇದರೊಳಗೆ ಬೀಜ ಉಂಟು. ಚೋಲಿ ಅಂದರೆ ಸಿಪ್ಪೆ, ಸ್ವಲ್ಪ ದಪ್ಪ, ಅದನ್ನು ತೆಗೆದು ಆಮೇಲೆ ತರಕಾರಿಯಾಗಿ ಉಪಯೋಗಿಸಬೇಕು. ಅದು ಬಟಾಟೆಯ ರುಚಿ ಹೊಂದಿದೆ. ಇಲ್ಲಿ ಕಾಣ್ತಾ ಇರುವಂತಹ ಈ ಬಳ್ಳಿ ಕಜ್ಜು ಸೊರೆಯ ಬಳ್ಳಿ ಅಂತೆ. ಕೆಲವು ವರ್ಷದಿಂದ ನಾವು ಇದನ್ನು ಬೆಳಿತೇವೆ, ಸಾಕಷ್ಟು ಕಾಯಿ ಆಗ್ತದೆ, ಕಾಯಿ ಆಗ್ತದೆ. ಇದೊಂದು ರಂಗ್ಪುರ್ ಲೈಮ್ ಅಂತ ಹೇಳಿ, ನಾನು ಮೊದಲೊಂದು ವಿಡಿಯೋ ಮಾಡಿದ್ದೆ ನೋಡಿ, ಹುಳಿ ಅಲ್ಲ, ಕಿತ್ತಳೆ ಪರಿಮಳ, ಜ್ಯೂಸಿಗೆ ಮಾತ್ರ, ಎಲ್ಲ ಜ್ಯೂಸಿಗೆ ಮಾತ್ರ. ನಾವೆಂತ ಅಂದ್ರೆ ಇದು ನಮಗೆ ನರ್ಸರಿಯಲ್ಲಿ ಇದಕ್ಕೆ ರೂಟ್ ಸ್ಟಾಕ್ ಆಗಿ ಇದನ್ನೇ ಉಪಯೋಗ ಮಾಡ್ಬೇಕು. ಎಲ್ಲ ಸಿಟ್ರಸ್ ಜಾತಿ ಎಲ್ಲದಕ್ಕೂ ಕೂಡ ಇದರ ಬೀಜವನ್ನು ಹಾಕಿ ಗಿಡವನ್ನು ಮಾಡಿ ಅದಕ್ಕೆ ಮೇಲೆ ಕಟ್ಟುವಂಥದ್ದು. ಹಾಗೆ ಒರಿಜಿನಲ್ ಕ್ವಾಲಿಟಿ, ಯಾವ ಸಿಟ್ರಸ್ ಇರ್ಬೋದು, ಮೂಸಂಬಿ ಇರ್ಬೋದು, ಕಿತ್ತಳೆ ಇರ್ಬೋದು, ಚಕ್ಕೋತ ಇರ್ಬೋದು, ಅದರದ್ದೇ ಟೇಸ್ಟ್ ಅದಕ್ಕೆ ಬರ್ತದೆ. ಇದು ತಾರ್ಸಿ ಜಿಂಜರ್ ಅಂತ, ನೋಡಿದ್ರೆ ಗಾರ್ಡನ್ ಇದೆಲ್ಲ ಒಳ್ಳೇದು. ಗಡ್ಡೆ ಇರ್ತದೆ ಇದರಲ್ಲಿ, ಎಂತ ಗಡ್ಡೆ ಕೆಳಗಿರ್ತದೆ, ಇದು ಚಂದಕ್ಕಿರುದಲ್ಲ. ಹೌದು, ಇದು ನೋಡಿ ಹೇಗುಂಟು ಅಂತ ಹೇಳಿ, ಟಾರ್ಚಿನಾಗ ಉಂಟು, ಅದಕ್ಕೆ ಟಾರ್ಚಿ ಜಿಂಜರ್ ಅಂತ ಹೇಳಿ. ಇದೊಂದು ಬುಡ ಇಲ್ಲದ ಬಳ್ಳಿ ಅಂತೆ. ಬುಡ ಇಲ್ಲಿ ಅಂತ ಹೇಳಿ ಹುಡುಕ್ಲಿಕ್ಕೆ ಸಾಧ್ಯವೇ ಇಲ್ಲ, ಬುಡ ಇಲ್ಲ. ಒಂದು ಗಿಡದ ಆಶ್ರಯದಲ್ಲಿ ಬೆಳೆಯುವಂತಹ ಒಂದು ರೀತಿಯ ಬಳ್ಳಿ ಅಂತ. ಇದು ಎಲೆ ಎಲ್ಲ ಇದರದ್ದಲ್ಲ, ಇದು ಇದಕ್ಕೆ ಬುಡ ಅಂತೇಳಿ ನೆಲಕ್ಕೆ ತಾಗಿಕೊಂಡೆಲ್ಲ ಅಂತ ಇಲ್ಲ. ಎಂತಕ್ಕೆ ಇದು ಇಲ್ಲ, ಸುಮ್ಮನೆ ಅದೊಂದು ಕಳೆ, ಅದರ ಔಷಧಿ ಉಂಟು, ಒಳ್ಳೆ ಹುಚ್ಚು ಅದೇ ಅಂತದ್ದು. ಹೇಗೆ ಗೊತ್ತಿಲ್ಲ, ಹುಚ್ಚಿಡು ಅಂತ ಗೊತ್ತಿಲ್ಲ, ಅದ್ರ ಉಪಯೋಗ ಉಂಟು ಅಂತ ಹೇಳಿ ಲೇಪ ಮಾಡು ತಲೆಗೆ ಲೇಪ. ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇರುವಂತದ್ದು ಬುಗಾರಿಯ ಹಣ್ಣು, ಇದೀಗ ಕಾಯಿ ಬೆಳೆದಂತ ಒಂದು ಹಣ್ಣು ಉಂಟು ನೋಡಿ. ನಮಗೆ ಪೇಟೆಯಲ್ಲೆಲ್ಲ ಸಿಗ್ತದೆ ಇದು, ಆದರೆ ಮಾರುಕಟ್ಟೆಯಲ್ಲಿ ನಮಗೆ ಸಿಗುವಂಥದ್ದು. ಹಣ್ಣಾಗಿ ಹೊಡೆದು ಹಣ್ಣು ಒಳ್ಳೆ ಬೆಳೆದ ಕಾಯಿ ಹೊಡಿತದೆ. ಇದು ಜಬೋಟಿಕಾಬಾದಲ್ಲಿ ಇನ್ನೊಂದು ಜಾತಿ, ಗ್ರೀನ್ ಕ್ರಿಸ್ಟಲ್ ಅಂತೇಳಿ. ಸಾಮಾನ್ಯವಾಗಿ ಜಬೋಟಿಕಾಬ 6-8 ವರ್ಷ ತಗೊಳ್ತದೆ, ಅಂದರೆ ಮರದ ಮೆಚುರಿಟಿ ಅದಕ್ಕೆ ಮುಖ್ಯ. ಇದು ಭಾಳ ಬೇಗ ಬರುವಂಥದ್ದು, 2-3 ವರ್ಷದಲ್ಲಿ ಹಣ್ಣು ಬರುವಂಥದ್ದು. ಇದೀಗ ಬೀಜದ ಗಿಡ ಬ್ರೆಜಿಲ್ನದ್ದು, ಹಣ್ಣಾದರೂ ಹಸಿರೇ ಬಣ್ಣ, ಆದರೆ ಹೊರಗಡೆ ಶೈನಿಂಗ್ ಬರ್ತದೆ. ಈಗ ಶೈನಿಂಗ್ ಇಲ್ಲ, ಒಳ್ಳೆ ನೈಸು ಇದು ಕಾಣಿಸ್ತದೆ. ಇದು ಒಳಗಡೆ ತಿರುಳು, ಇದು ಕೂಡ ಸ್ವೀಟೇ, ಫುಲ್ ಸ್ವೀಟ್, ಒಳ್ಳೆ ದ್ರಾಕ್ಷಿಗಿಂತ ಸ್ವೀಟ್ ಇರ್ತದೆ. ಇದೊಂದು ಬರಬ್ಬ ಅಂತ ಹೇಳುವಂಥ ಹಣ್ಣು, ಅದರ ಒಳ್ಳೆ ಹಣ್ಣು ಇಲ್ಲಿಂಟು ಬರಬ್ಬ ಹೂ. ಇಲ್ಲಿ ಆರೆಂಜ್ ಬಣ್ಣಕ್ಕೆ ತಿರುಗಿದೆ. ಇದು ಪುನರ್ಪುಳಿಯ ಅದೇ ಸ್ಟೈಲ್ ಅಲ್ಲಿ ಇರ್ತದೆ, ಅದೇ ಸ್ಟೈಲ್, ಅದೆಲ್ಲ ಒಂದೇ ಫ್ಯಾಮಿಲಿ, ಗರ್ಚಿನಿಯ ಫ್ಯಾಮಿಲಿ ಬರಬ್ಬ ಅಂತ. ಕುಂಟಲ ಹಣ್ಣಿನಂತೆ ಕಾಣ್ತದೆ ನೋಡಿ, ಇದು ಬ್ಲೂಬೆರಿ ಅಂತ ಹೇಳುವಂತ ಒಂದು ಹಣ್ಣು, ಸಿಹಿ ಇರ್ತದೆ ಸಣ್ಣದು. ಇದೊಂದು ವೆರೈಟಿಯ ಚೆರಿ ಅಂತೆ, ಹಣ್ಣಾಗುವಾಗ ನೇರಳೆ ಬಣ್ಣಕ್ಕೆ ಬರ್ತದೆ. ಇದೀಗ ಕನ್ನಡ ಇಡ್ಬೋದು ಕಾಯಿ. ಇದು ಸೆಡರ್ ಬೈ ಚೆರಿ ಅಂತ, ಚೆರಿ ಟೈಪ್, ಅದರಲ್ಲಿ ಬುಷ್ ಆಗಿ ಬರ್ತದೆ. ಇದು 3 ವರ್ಷದ ಗಿಡ, ಚಪ್ಪೆ ರುಚಿ, ಆದರೆ ತಿನ್ಲಿಕ್ಕೆ ಒಂದು ಒಳ್ಳೆ ಮಜಾ ಆಗ್ತದೆ. ಬೀಜವನ್ನು ಮುಗಿಬೇಕಷ್ಟೆ, ಚೀಪಿ. ಫ್ರೆಂಡ್ಸ್ ಇಲ್ಲಿ ಒಂದು ನೋಡಿ, ಚಕ್ಕೋತದ ಇದು ಕಾಯಿ ಎಲ್ಲ ಆಗಿ ಉಂಟು,
ದೊಡ್ಡ ಚಕೋತ ಉಂಟು ಆ ಸೈಡ್ ಅಲ್ಲಿ. ಇದೆಂತ ಚಕೋತ? ಕೆಂಪು ವೆರೈಟಿ ಅಲ್ಲ. ಇದು ನಮ್ ನಮ್ ಅಂತ, ಅದ್ರ ಗೊಜ್ಜು ಮಾಡ್ಲಿಕ್ಕೆ ಬಾರಿ ಚಂದ ಆಗ್ತದೆ ನೋಡಿ. ಕಾಂಡದಲ್ಲಿ ಈ ತರ ಕಾಯಿ ಬರ್ತದೆ, ಹುಳಿ ಸ್ವೀಟ್ ಮಿಕ್ಸ್ ಇರ್ತದೆ. ಹಣ್ಣು ಹೂ ಬಿಟ್ಟಿದೆ ನೋಡಿ, ಹೂ ಬರ್ತದೆ. ಇದೆ ಇವತ್ತೊಂದು ಸ್ವಲ್ಪ ವೆರೈಟಿಯ ಹಣ್ಣುಗಳನ್ನು ತೋರಿಸಿದ್ದೇವೆ. ಎಲ್ಲ ಕಂಪ್ಲೀಟ್ ಆಗಲಿಲ್ಲ, ಕೆಲವು ವೆರೈಟಿ ಎಲ್ಲಿ ಕೂಡ ಕಾಣಲಿಕ್ಕೆ ಸಿಗದ ರೀತಿಯಲ್ಲಿ ಇರುವಂತಹದ್ದೆಲ್ಲ ಈಗ ನಾವಿಲ್ಲಿ ಕಂಡಿದ್ದೇವೆ. ನಮಗೆ ಎಲ್ಲ ಹಣ್ಣುಗಳನ್ನು ತೋರಿಸಿ ಕೊಟ್ಟಂತ ಅನಿಲ್, ನನಗೆ ತುಂಬಾ ಧನ್ಯವಾದಗಳು. ಹಾಗೆ ಪುಟ್ಟ ನಮಗೆ ಕಸಿ ಕಟ್ಟುವುದನ್ನೆಲ್ಲ ತೋರಿಸಿದ್ದಾರೆ ಜೂನಿಯರ್ ಅನಿಲ್. ಆಲ್ ದಿ ಬೆಸ್ಟ್. ಈಗ ಕಸ್ಟಮರ್ಗಳಿಗೆ ಗಿಡಗಳು ಬೇಕು ಅಂತ ಹೇಳಿದ್ರೆ ನೀವು ಯಾವ ರೀತಿಯಾಗಿ ತಲುಪಿಸ್ತೀರಿ ಅಂದ್ರೆ, ಬೆಂಗಳೂರು ಕಡೆ ಆದರೆ ಬೆಂಗಳೂರು ಕಡೆಗೆ ಹೋಗುವಂಥ ದಾರಿಯಲ್ಲಿ ಈಗ ಇಲ್ಲಿ ಇದು ಸಕಲೇಶ್ಪುರ ಇರ್ಬೋದು, ಹಾಸನ ಇರ್ಬೋದು, ಕೊಣಿಗಲ್ ಇರ್ಬೋದು, ಮಾಗಡಿ ಇರ್ಬೋದು, ಬೆಂಗಳೂರು, ಹೀಗೆ ರೂಟ್ ಇರ್ತದೆ. ಈ ರೂಟಲ್ಲಿ ಅವರವರು ಎಷ್ಟು ವಾಟ್ಸಪ್ಪಲ್ಲಿ ಇವಾಗ ನಾವು ಕೊಟೇಶನ್ ಕಳಿಸ್ಕೊಡ್ತೇವೆ, ಅವ್ರ ನಂಬರ್ ಕೊಟ್ಟರೆ ಕ್ವಾಂಟಿಟಿ ನಿಮ್ಗೆ ಎಂಥದ್ದು ಬೇಕು ಅಂತ ಹೇಳುವಂಥ ಕೊಟೇಶನ್ ಕಳಿಸ್ಕೊಡ್ತೇವೆ ವಿತ್ ಫೋಟೋಸ್. ಅಲ್ಲಿ ಯಾವ್ದೇ ಆರ್ಡರ್ ಕೊಟ್ಟ ತಕ್ಷಣ ನಾವು ನೋಟ್ ಮಾಡಿಟ್ಟಿರ್ತೇವೆ. ಈಗ ತಿಂಗಳ ಸೀಸನ್ನಲ್ಲಿ ಜೂನಿನಿಂದ ಆಗಸ್ಟ್ವರೆಗೆ ಸೀಸನ್ನಲ್ಲಿ ತಿಂಗಳಿಗೆ ಎರಡು ಸಾರಿ ನಾವು ಬೆಂಗಳೂರು ಕಡೆ ಕಳಿಸ್ಕೊಡುವಂಥ ವ್ಯವಸ್ಥೆ ಇದೆ. ಅದರಲ್ಲಿ ಯಾರ್ಯಾರು ಕೊಟೇಶನ್ ಕೊಟ್ಟಿರ್ತಾರ ಅದನ್ನು ನೋಡಿಕೊಂಡು ಅವರಿಗೆ ಈ ಬಾಡಿಗೆಯನ್ನು ಶೇರ್ ಮಾಡಿ ಹಾಕ್ತೇವೆ. ಅದರಲ್ಲಿ ಆ ಬರುವ ದಿವಸ ಮುಂಚಿತವಾಗಿ ನಾವು ಅವರಿಗೆ ತಿಳಿಸ್ಕೊಡ್ತೇವೆ ಇವತ್ತು ನಾವು ಗಾಡಿ ಬರ್ತದೆ ಅಂತೇಳಿ. ಆ ಏರಿಯಾಕ್ಕೆ ಈಗ ಬೆಂಗಳೂರಲ್ಲಿ ಅದು ಒಂದು ಲೊಕೇಶನ್, ನಾವು ಈಗ ಬ್ಯಾಮಲ್ಲಿ ಹೆಚ್ಚಾಗಿ ಕಳಿಸುವಂಥದ್ದು ರಾಜಕುಮಾರ್ ಸಮಾಧಿ ಅಪೋಸಿಟ್, ಅಲ್ಲಿ ಜಾಗ ಇದೆ ಇಳಿಸ್ಕೊಳ್ಳಿಕ್ಕೆ. ಹಾಗಾಗಿ ಅಲ್ಲಿ ಬರ್ತದೆ ಗಾಡಿ, ಬೆಳಿಗ್ಗೆ ಮುಂಜಾನೆ 8 10 ಗಂಟೆ ಒಳಗಡೆ ಗಾಡಿ ಬರ್ತದೆ. ನೀವು ಅಲ್ಲಿ ಬರೋದು, ಗೂಗಲಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ಆಗ್ತದೆ. ಮುಂಚಿನ ದಿವಸ ಬಿಲ್ ಕಳಿಸ್ಕೊಡ್ತಿರ್ತೇವೆ ಎಷ್ಟು ರೂಪಾಯಿ ಆಗ್ತದೆ ಅಂತ ಹೇಳುವಂಥದ್ದು, ಅಷ್ಟನ್ನು ಕೊಡುವಂಥದ್ದು ತಗೊಂಡು ಹೋಗುವಂಥದ್ದು ಅಲ್ಲಿಗೆ ಬೇಕು ಅಂತೇಳಿ. ಹಾಗೆ ಆರ್ಡರ್ ಮಾಡಿ, ಎಷ್ಟು ಗಿಡ ಬೇಕೋ ಅಷ್ಟನ್ನು ಮಾತ್ರ ಕಳಿಸ್ಕೊಡ್ತೇವೆ. ಬೇಕು ಅಂತೇಳಿ ಆದರೆ ಆರ್ಡ್ರ್ ಮಾಡಿ, ಅದರ ನಂಬರ್ ನಾನು ಸ್ಕ್ರೀನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಬೇಕು ಅಂತ ಹೇಳಿದ್ರೆ ಆನ್ ದಿ ವೇ ಅಲ್ಲಿ ನೀವು ರೋಡ್ ಸೈಡಿಗೆ ಬಂದರೆ ಹಾಗೆ ತಗೊಂಡು ಹೋಗ್ಬೋದು. ಡೋರ್ ಡೆಲಿವರಿ ಇಲ್ಲ? ಇಲ್ಲ, ಡೋರ್ ಡೆಲಿವರಿ ಇಲ್ಲ. ಎಂತ ಬಿಡೋದು ಡಿಸ್ಟೆ, ಅವರಿಗೆ ಸಂಶಯಗಳಿದ್ರೂ ಕೂಡ ಪ್ರತಿ ಗಿಡದಲ್ಲಿ ಹೆಸರು ಇರ್ತದೆ, ಪ್ರತಿ ಗಿಡಕ್ಕೂ ಕೂಡ ಪೇಂಟ್ ಪೆನ್ನಲ್ಲಿ ಹೆಸರು ಇರ್ತದೆ. ಅಥವಾ ಏನು ಐಡೆಂಟಿಫಿಕೇಶನ್ ಆಗಲಿಲ್ಲ ಅಂತಲೂ ಕೂಡ ರಾತ್ರಿ 6-9 ಒಳಗಡೆ ಫೋನ್ ಮಾಡಿ ಅಥವಾ ಮೆಸೇಜ್ ಆದಷ್ಟು ಮೆಸೇಜ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ, ಉತ್ತರ ಆವಾಗಲೇ ಬರ್ತದೆ. ಹಾಗಾದರೆ ಇವತ್ತಿನ ಈ ವಿಡಿಯೋ ನಿಮಗೆ ಖುಷಿಯಾಯಿತು ಅಂತ ಹೇಳಿ ಭಾವಿಸ್ತೇನೆ. ಮುಂದಿನ ನಡೆದಲ್ಲಿ ಸಿಗುವ, ನಮಸ್ಕಾರ.